ನಾಗಾರಾಧನೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದುದು. ನಾಗಾರಾಧನೆ ಅನ್ನೋದು ಕೇವಲ ಗ್ರಾಮೀಣ ಜನತೆಯ ನಂಬಿಕೆಯಾಗಿ ಉಳಿದಿಲ್ಲ. ಈ ನಂಬಿಕೆ ಇಂದು ನಾಗರಿಕರೆನಿಸಿದ ವಿದ್ಯಾವಂತರ ಮನೆಮನಗಳಲ್ಲೂ ಕೂಡ ಆಳವಾಗಿ ಬೇರು ನಿಂತಿದೆ. ನಾಗರ ಪಂಚಮಿಯಂದು ನಾಗದೇವತೆಗೆ ತನಿ ಇರುವುದರಿಂದ ಹಿಡಿದು ಪವಿತ್ರ ನಾಗಮಂಡಲದಂತಹ ವಿಶಿಷ್ಟ ಆರಾಧನಾ ಕ್ರಮಗಳವರೆಗೂ ಕೂಡ ಅವರವರ ಶ್ರದ್ಧಾಭಕ್ತಿ ಆರ್ಥಿಕ ಸ್ಥಿತಿಗತಿಗಳನ್ನು ಅವಲಂಬಿಸಿ ನಾಗಾರಾಧನೆಯನ್ನು ನಡೆಸಿಕೊಂಡು ಬರ್ತಾರೆ. ನಾಗಾರಾಧನೆಯ ಮೂಲೋದ್ದೇಶ ನಾಗಪ್ರೀತಿಯಾದರೆ ನಾಗಾರಾಧನೆಯ ಒಂದು ಅಂಗವಾದ ಆಶ್ಲೇಷ ಬಲಿ ಇದೆಯಲ್ಲ, ಇದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಏನಿದ್ದು ಆಶ್ಲೇಷ ಬಲಿ ಪೂಜೆ, ಯಾಕೆ ಮಾಡಲಾಗುತ್ತೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೊರತಾಗಿ ಇನ್ನೆಲ್ಲಿ ಈ ಬಲಿ ಪೂಜೆಯನ್ನು ಮಾಡ್ತಾರೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ನಾಗದೇವತೆಗೆ ಸರ್ಪ ಸಂಕುಲಕ್ಕೆ ಮನುಷ್ಯನಿಂದ ಹಾನಿ, ಅಪಚಾರಗಳಾದಾಗ ಸರ್ಪದೋಷ ಉಂಟಾಗುತ್ತೆ. ಈ ರೀತಿ ಸೃಷ್ಟಿಯಾದ ಸರ್ಪಶಾಪದ ಪರಿಹಾರಾರ್ಥವಾಗಿ ಮಾಡಲಾಗುವ ಕರ್ಮವಿಧಾನವೇ ಆಶ್ಲೇಷ ಬಲಿ ಪೂಜೆ. ಈ ಆಶ್ಲೇಷ ಬಲಿ ಅನ್ನೋ ಪದವನ್ನು ಕೇಳಿದೊಡನೆಯೇ ಶ್ರೀ ಪರಶುರಾಮ ಸೃಷ್ಟಿಯ ಕ್ಷೇತ್ರಗಳಲ್ಲಾದ ಕುಕ್ಕೆ ಸುಬ್ರಹ್ಮಣ್ಯ ನೆನಪಾಗುತ್ತೆ. ಇದರ ಹೊರತಾಗಿ ಗುತ್ತಿಗಾರು ಸಮೀಪದ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನ, ಒಳಲಂಬೆ, ಮಂಗಳೂರು ತಾಲೂಕಿನ ಕುಡುಪು, ಕಾಸರಗೋಡು ತಾಲೂಕಿನ ಮಂಜೇಶ್ವರ, ಬೆಳತಂಗಡಿ ತಾಲೂಕಿನ ಬಳ್ಳಮಂಜ, ಪುತ್ತೂರು ತಾಲೂಕಿನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಾಸುಕಿ ಸನ್ನಿಧಿ, ಆರ್ಯಾಪು ಗ್ರಾಮದ ಕಾರ್ಪಾಡಿ, ಇಲ್ಲೆಲ್ಲ ನಾಗಾಲಯಗಳಿದ್ದು ನಾಗಾರಾಧನೆ ಕೂಡ ನಡೆಯುತ್ತೆ. ವಿಶೇಷವಾಗಿ ಆಶ್ಲೇಷ ನಕ್ಷತ್ರದ ತಿಥಿಯಂದು ಈ ಆರಾಧನೆ ನಡೆಯುತ್ತೆ. ಪಂಚಮಿ ಅಥವಾ ಷಷ್ಠಿ ತಿಥಿ ಇದ್ದರೂ ಕೂಡ ಈ ಆರಾಧನೆಗೆ ಪ್ರಶಸ್ತ ಅನ್ನೋ ನಂಬಿಕೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಹುತೇಕ ಎಲ್ಲ ದಿನಗಳಲ್ಲೂ ಕೂಡ ಪೂಜೆ ನಡೆಯುತ್ತೆ. ಆಶ್ಲೇಷ ನಕ್ಷತ್ರ ತಾರಾಮಂಡಲದಲ್ಲಿ ಗುರುತಿಸಲಾದ 27 ಮಹಾನಕ್ಷತ್ರಗಳಲ್ಲಿ 9ನೆಯದು. ಜ್ಯೋತಿಷ್ಯ ಶಾಸ್ತ್ರಾಧಾರದಂತೆ ಪ್ರತಿ ನಕ್ಷತ್ರಕ್ಕೂ ಒಂದೊಂದು ನಕ್ಷತ್ರ ದೇವತೆ ಇದೆ. ಆಶ್ಲೇಷ ನಕ್ಷತ್ರದ ದೇವತೆ ಸರ್ಪ. ನಮ್ಮಿಂದಾದ ಪ್ರಮಾದದ ಪ್ರಾಯಶ್ಚಿತ್ತಕ್ಕಾಗಿ, ನಾಗದೇವತೆಯ ಅನುಗ್ರಹಕ್ಕಾಗಿ ನಾಗನಿಗೆ ಬಲಿ ಅಥವಾ ಆಹುತಿ ನೀಡುವ ಮೂಲಕ ನಡೆಸುವ ವಿಶೇಷವಾದ ಆರಾಧನೆಯೇ ಈ ಆಶ್ಲೇಷ ಬಲಿ ಪೂಜೆ. ನಾಗನಿಗೇಕೆ ಮಹತ್ವ ಕೊಡಲಾಗುತ್ತೆ ಅಂದರೆ, ನಾಗ ಕೃಷಿ ಪ್ರಧಾನ ದೇವತೆ. ಸಕಾಲದಲ್ಲಿ ಮಳೆ ಬೆಳೆಗಳನ್ನು ಅನುಗ್ರಹಿಸುವಾತ. ಸಂತಾನವಿಲ್ಲದೆ ಕೊರಗುವವರಿಗೆ ಸಂತಾನ ಭಾಗ್ಯ ಕರುಣಿಸಬಲ್ಲ ಮಹಾಮಹಿಮ. ರೋಗ ರುಜಿನಗಳನ್ನು ತಡೆಯಬಲ್ಲ ವಿಶ್ವವೈದ್ಯನೀತ. ಆದುದರಿಂದ ಸರ್ಪಗಳಿಗೆ ಹಾನಿಯುಂಟು ಮಾಡಿದವನಿಗೆ ಸರ್ಪಶಾಪದಿಂದ ಕಷ್ಟಕಾರ್ಪಣ್ಯಗಳು ಸತತವಾಗಿ ಬಾಧಿಸುತ್ತಲೇ ಇರುತ್ತವೆ ಅನ್ನೋದು ಆಸ್ತಿಕರ ಅಚಲ ನಂಬಿಕೆ. ಕಶ್ಯಪ ಮಹರ್ಷಿಯ 13 ಮಂದಿ ಪತ್ನಿಯರಲ್ಲಿ ಕದ್ರು ಎಂಬಾಕೆ ಸರ್ಪಗಳ ಮಾತೆ. ಅವಳ ಮಕ್ಕಳಲ್ಲಿ ತಕ್ಷಕ, ವಾಸುಕಿ ಪ್ರಧಾನರು, ಅನಂತ, ಮಹಾಶೇಷ, ಕಪಿಲ, ನಾಗ, ಕುಳಿಕ, ಶಂಕಪಾಲ, ಭೂಧರ, ತಕ್ಷಕ, ವಾಸುಕಿ ಇವರು ನವನಾಗರೆಂದೇ ಪ್ರಸಿದ್ಧರು. ಇವರಲ್ಲೇ 52 ಮಂದಿ ಸರ್ಪಶ್ರೇಷ್ಠರು, 16,000 ಪ್ರಕಾರಗಳ ಸರ್ಪಗಳು ಇವೆ ಎಂದು ಬ್ರಹ್ಮಪುರಾಣದಲ್ಲಿ ವರ್ಣಿತವಾಗಿದೆ. ವಿಷಮಯವಾದ ಹಲ್ಲುಗಳು, ಅಗ್ನಿಜ್ವಾಲೆಗಳನ್ನು ಹೊರಸೂಸುವಂತೆ ತೀಕ್ಷ್ಣವಾಗಿ ಹೊಳೆಯುವ ಕೆಂಗಣ್ಣುಗಳು, ಭಯಂಕರವಾದ ಕಡುಕೋಪವಿದ್ದರೂ ನಂಬಿ ಪೂಜಿಸಿದವರಿಗೆ ತಾರಕ ಶಕ್ತಿ ನಮ್ಮದೇ ಹಾನುಂಟು ಮಾಡಿದರೆ ಮಾರಕ ಶಕ್ತಿಯು ಹೌದು ಸರ್ಪಗಳ ಸಂತತಿಯಿಂದ. ನಾಗದೇವತೆಗೆ ಕಾಯೇನ ವಾಚ ಮನಸ ಹಾನಿಯುಂಟು ಮಾಡಿದ್ರೆ, ಅಪಚಾರ ಒಸಗಿದ್ರೆ, ಸರ್ವಶಾಪದಿಂದ ವಿಧ ವಿಧದ ಅನಿಷ್ಟಗಳು ಎದುರಾಗಿ ಕಾಡ್ತಾವೆ ಅನ್ನೋದು ಅನುಭವಿಕರ ಮಾತು. ಆದುದರಿಂದ ಸರ್ಪಶಾಪದಿಂದ ಮುಕ್ತಿ ಪಡೆಯುವ ಮಾರ್ಗಗಳಲ್ಲಿ ಆಶ್ಲೇಷ ಬಲಿ ಆರಾಧನೆ ಅತ್ಯಂತ ಪ್ರಮುಖವಾದುದು. ಸರ್ಪಶಾಪ ಹೇಗೆ ಮತ್ತು ಯಾಕೆ ಆವರಿಸಿಕೊಳ್ಳುತ್ತೆ ಅನ್ನೋದನ್ನು ನೋಡಿದ್ರೆ ನಾಗದೇವತೆಗೆ ಹಾನಿಯುಂಟಾಗುವ ಅಪಚಾರ ತರುವ ಪ್ರಸಂಗಗಳು ಹಲವಾರಿವೆ. ಈ ಜನ್ಮದ, ಪೂರ್ವ ಜನ್ಮದ, ಜನ್ಮ ಜನ್ಮಾಂತರಗಳ ಜೀವಿತಾವಧಿಯ ವಿವಿಧ ಹಂತಗಳಲ್ಲಿ ಮನಸ್ಸು, ಮಾತು, ಶರೀರ, ಕರ್ಮೇಂದ್ರಿಯ ಕೆಲಸಗಳಿಂದ, ಶರೀರದ ಅಂಗಾಂಗಗಳಿಂದ, ಅರಿಷಡ್ವರ್ಗಗಳ ದೆಸೆಯಿಂದ ತಿಳಿದು ತಿಳಿಯದು ಓರ್ವ ವ್ಯಕ್ತಿ, ಆತನ ಕುಟುಂಬಸ್ಥರು ಅಥವಾ ಪೂರ್ವಜರಿಂದ ನಡೆದ ಸರ್ಪವಧೆ, ದಂಡದಿಂದ ಹೊಡೆಯುವಿಕೆ, ಹೂತ್ತಗಳ ಅಗೆತ, ವೃಕ್ಷನಾಶ ಅಥವಾ ಇಂತಹ ದುಷ್ಕೃತ್ಯಗಳಿಗೆ ಪ್ರೇರಣೆ ನೀಡುವುದರಿಂದ ಸರ್ಪಶಾಪ ಉಂಟಾಗುತ್ತೆ. ತನ್ಮೂಲಕ ಕುಟುಂಬದಲ್ಲಿ ಬಂಜತನ, ಸಂತತಿ ನಾಶ, ಕುಷ್ಠಾದಿ ಮಹಾರೋಗಗಳು, ಇನ್ನಿತರ ಭಯಂಕರ ಆಪತ್ತುಗಳು ಉಂಟಾಗ್ತವೆ ಅನ್ನೋದು ಆಶ್ಲೇಷ ಬಲಿ ವಿಧಾನದ ಸಂಕಲ್ಪದಲ್ಲಿ ಹೇಳಲಾಗಿದೆ. ಸರ್ಪಗಳ ಮೊಟ್ಟೆಗಳ ನಾಶವೂ ಕೂಡ ಇಂತಹ ಕುಕೃತ್ಯಗಳ ಸಾರಿಗೆ ಸೇರುತ್ತೆ. ಕೃಷಿ ಕ್ಷೇತ್ರದಲ್ಲಿ ಕೃಷಿಕನಿಗೆ ತಿಳಿಯದೇ ಇಂತಹ ಹಾನಿಗಳು ಸಂಭವಿಸುವ ಸಾಧ್ಯತೆಗಳಿವೆ. ಆದುದರಿಂದ ಕೃಷಿಕರು ವಿಶೇಷವಾಗಿ ನಾಗದೇವತೆ ಆರಾಧನೆ ಮಾಡ್ತಲೇ ಇರೋದು ಅನಿವಾರ್ಯ. ಹೀಗಾಗಿ ಸಮಸ್ತ ಸರ್ಪದೋಷ ಸರ್ಪಶಾಪಗಳ ಪ್ರಾಯಶ್ಚಿತ್ತ ಪರಿಹಾರಾರ್ಥವಾಗಿ ಸಕಲೈಶ್ವರ್ಯ ಸಿದ್ಧಿಗಾಗಿ ಆಶ್ಲೇಷ ಬಲಿಯನ್ನು ನೀಡಲಾಗುತ್ತೆ.
ಈ ಆಶ್ಲೇಷ ಬಲಿಯ ಸರಿಯಾದ ವಿಧಾನ ಹೇಗಿರಲಿದೆ ಅಂದರೆ ಪೂಜೆಗೆ ಪ್ರಶಸ್ತವಾದ ಶುಭ ದಿನದಂದು ಕುಟುಂಬದ ಯಜಮಾನ ಕುಟುಂಬದ ಸದಸ್ಯರೊಡಗೂಡಿ ಶುಚಿರ್ಭೂತನಾಗಿ ಉಪವಾಸವಿದ್ದು ಕ್ಷೇತ್ರದ ವಿಧಿಗೆ ಅನುಸಾರವಾಗಿ ವೇದ ಪಾರಂಗತರಾದ ನಿಷ್ಠಾವಂತ ವಿಪ್ರೋತ್ತಮರ ಮೂಲಕ ಆಶ್ಲೇಷ ಬಲಿಯನ್ನು ನೀಡಬೇಕು. ಸಾಮೂಹಿಕವಾಗಿ ಪೂಜೆ ನಡೆಸೋದು ಇದೆ, ವ್ಯಕ್ತಿಗತವಾಗಿ ನಡೆಸುವ ಪದ್ಧತಿಯೂ ಉಂಟು. ಶ್ರೀ ಗುರು ಗಣಪತಿ ನವಶಕ್ತಿಯಾದಿ ದೇವತೆಗಳನ್ನು ಆಹ್ವಾನ ಮಾಡಿ ಸಂಕಲ್ಪ ಮಾಡುವುದರೊಂದಿಗೆ ಆಶ್ಲೇಷ ಬಲಿ ವಿಧಾನ ಆರಂಭವಾಗುತ್ತೆ. ತಳಿರು ತೋರಣಗಳಿಂದ ಅಲಂಕೃತವಾದ ನಾಗಸನ್ನಿಧಿಯಲ್ಲಿ ಹರಿದ್ರ ಕುಂಕುಮ ರಂಗೋಲಿಪುರಿಗಳಿಂದ ಸರ್ಪದ ನವಪದ ಮಂಡಲವನ್ನು ಆಶ್ಲೇಷ ಬಲಿ ಮಂಡಲವನ್ನು ಆಕರ್ಷಕವಾಗಿ ಬರೆಯಲಾಗುತ್ತೆ. ಸರ್ಪದ ನವಪದ ಮಂಡಲದ ಕೇಂದ್ರ ಪದದಲ್ಲಿ ವಾಸುಕಿ ನಾಗರಾಜನಿಗೆ ಅಗ್ರಸ್ಥಾನ. ಉಳಿದ ಅಷ್ಟಪದಗಳಲ್ಲಿ ಅಷ್ಟಕುಲ ಸಂಜಾತರಾದ ಅನಂತ ಶೇಷ ಕಪಿಲ ನಾಗ ಕುಳಿಕ ಶಂಖಪಾಲ ಭೂಧರ ತಕ್ಷಕ ಇವರನ್ನು ಆವಾಹನೆ ಮಾಡಲಾಗುತ್ತೆ. ಆಶ್ಲೇಷ ಬಲಿ ಮಂಡಲದ 52 ಪದಗಳು ಸರ್ಪಕುಲದ 52 ಮಂದಿ ಸರ್ಪಶ್ರೇಷ್ಠರ ಆವಾಹನೆಗಾಗಿಯೇ ಇವೆ. ಸರ್ಪಗಳ ಪತ್ನಿಯರು ಪುತ್ರರು ಪುತ್ರಿಯರು ಮೊಮ್ಮಕ್ಕಳು ಮರಿಮಕ್ಕಳ ಸಹಿತ ಸರ್ಪ ಸಂಕುಲವನ್ನು ಇಂದ್ರಾದಿ ಅಷ್ಟದಿಕ್ಪಾಲಕರನ್ನು ದೇವಗಣಗಳನ್ನು ನಾಗಗಣಗಳನ್ನು ಆವಾಹನೆ ಮಾಡಲಾಗುತ್ತೆ. ಆಶ್ಲೇಷ ಬಲಿ ವಿಧಾನದಂತೆ ವಾಸುಕಿ ನಾಗರಾಜನನ್ನು ಆತನ ಸರ್ಪಸಂಕುಲವನ್ನು ಧ್ಯಾನಿಸಲಾಗುತ್ತೆ. ಅನಂತರ ಆಸನ ಸ್ವಾಗತ ಪಾದ್ಯ ಅರ್ಘ್ಯ ಆಚಮನೀಯ ಮಧುಪರ್ಕ ಆಚಮನ ಸ್ನಾನ ವಸನ ಆಭರಣ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ವಂದನಗಳೆಂಬ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಸಮಸ್ತ ಸರ್ಪಶಾಪ ಪರಿಹಾರಕ್ಕಾಗಿ ಕ್ಷೀರ ಶರ್ಕರ ಕದಡಿ ಮಧು ಆಜ್ಯ ಹರಿದ್ರಾಯುಕ್ತ ಪಿಂಡಗಳನ್ನು ನಾಗಮಂಡಲಗಳ ಪದಗಳಲ್ಲಿರಿಸಿ ಸರ್ಪಗಳಿಗೆ ಅರ್ಪಣೆ ಮಾಡಲಾಗುತ್ತೆ. ದೇವತೆಗಳಿಗೆ ಪ್ರಿಯವಾಗುವಂತೆ ಜ್ಯೋತಿಗಳನ್ನು ಬೆಳಗಿಸಿ ದೇದೀಪ್ಯವಾದ ವಾತಾವರಣವನ್ನು ನಿರ್ಮಾಣ ಮಾಡಲಾಗುತ್ತೆ. ಮಹಾಮಂಗಳಾರತಿಯನ್ನು ಬೆಳಗಿ ಮಂತ್ರ ಪುಷ್ಪಾಂಜಲಿಯನ್ನು ಸಮರ್ಪಿಸಲಾಗುತ್ತೆ. ಅನಂತರ ಪ್ರದಕ್ಷಿಣೆಗೈದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾಗದೇವತೆಯನ್ನು ಪ್ರಸನ್ನಗೊಳಿಸಿ ಮಹಾಮಹಿಮರಾದ ಸರ್ಪಗಳೇ ಶ್ರದ್ಧಾಭಕ್ತಿಯಿಂದ ಯಥಾಶಕ್ತವಾಗಿ ನಡೆಸಿದ ಈ ಪೂಜೆಯನ್ನು ಅಂಗೀಕಾರ ಮಾಡಿ ಬಲಿದಾನವನ್ನು ಸ್ವೀಕರಿಸಿ ಸಂಪ್ರೀತರಾಗಿರಿ. ಯಜಮಾನನಿಂದ ಅವನ ಕುಟುಂಬದವರಿಂದ ಪೂರ್ವಜರಿಂದ ನಿಮಗಾಗಿರಬಹುದಾದ ಯಾವುದೇ ರೀತಿಯ ಹಾನಿಯನ್ನು ಅಪಚಾರಗಳನ್ನು ಮನ್ನಿಸಿ ಅವನ ಕುಟುಂಬವನ್ನು ಯಜಮಾನನನ್ನು ಸಕಲ ಸಂಕಷ್ಟಗಳಿಂದ ರಕ್ಷಣೆ ಮಾಡಿ ಅವರಿಗುಂಟಾದ ಸರ್ಪಶಾಪವನ್ನು ನಿವೃತ್ತಿಪಡಿಸಿ ಮುಕ್ತಗೊಳಿಸಿ ಅಂತ ಅನುಗ್ರಹಿಸಿ ಅಂತ ಕೇಳಿಕೊಡ್ತಾರೆ ಪುರೋಹಿತರು. ಚರ್ಮ ರೋಗಗಳಿದ್ದಲ್ಲಿ ಅವುಗಳನ್ನು ನಾಶ ಮಾಡಿ ಆಯುಷ್ವಂತರಾದ ಸಂತಾನವನ್ನು ಅನುಗ್ರಹ ಮಾಡಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಆಶೀರ್ವಾದ ಮಾಡಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸುವ ಕೃಪೆಯನ್ನು ಮಾಡಿ ಅಂತ ಪ್ರಾರ್ಥನೆಯನ್ನು ಮುಂದುವರಿಸಿ ಕುಟುಂಬದ ಯಜಮಾನನಿಗೆ ಒಳಿತಾಗಲಿ ಅಂತ ಪುರೋಹಿತರು ನಾಗಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತದನಂತರ ಅರ್ಘ್ಯದಾನ ಮತ್ತು ವಾಯನಗಳ ದಾನ ನೀಡಲಾಗುತ್ತೆ. ಪ್ರಸಾದವನ್ನು ವಿತರಿಸಿ ವಿಸರ್ಜನಾ ಪೂಜೆಯನ್ನು ನೆರವೇರಿಸಿ ಆಶ್ಲೇಷ ಬಲಿ ವಿಧಾನವನ್ನು ಪರಿಸಮಾಪ್ತಿಗೊಳಿಸಲಾಗುತ್ತೆ. ನಂತರ ಪೂಜೆ ಮಾಡಿದ ಆಚಾರ್ಯರನ್ನು ಫಲತಾಂಬೂಲ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಿ ನಮಸ್ಕರಿಸಿ ಆಶೀರ್ವಾದ ಪಡೆಯೋದರೊಂದಿಗೆ ಆಶ್ಲೇಷ ಬಲಿ ಪೂಜೆ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.